ಸಾಕ್ ಬತ್ತಿರೋ ಅವ್ರ ಇಬ್ರು ನಮ್ ನಮ್ಮ ಅತ್ತೆ ನಮ್ಮ ಮಾತು ಕೇಳ್ತಿರಲ್ಲ ನಮ್ಮ ಹಸ್ಬೆಂಡ್ ಮಾತನ್ನ, ಅದಕ್ಕೆ ಬೇಸತ್ತಿ ನಮ್ಮ ಹಸ್ಬೆಂಡ್ ಈ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಷ್ಟು ತಿಂಗಳಿಂದ ಮೇಡಮ್ ನೀವು ಮದುವೆ ಆಗಿರೋದು? ಸರ್ ಎಷ್ಟು ತಿಂಗಳಿಂದ ಮದುವೆ ಆಗಿದೆ ನೀವು? ಸರ್ 5 ತಿಂಗಳ ಮೇಲೆ 15 ದಿವಸ ನಡೀತಾ ಇದೆ. ಮೇಡಮ್ ಏನೋ ನೀವು ಜಮೀನು ಮಾರಬಿಟ್ಟು ಬೆಂಗಳೂರು ಕಡೆ ಮತ್ತು ಮೈಸೂರು ಕಡೆ ಹೋಗೋಣ ಅಂತ ಹೇಳೋದ್ರಂತೆ, ಆ ವಿಚಾರ ಗಲಾಟೆ ಆಗ್ತಿತ್ತು ಅಂತ ನಿಮ್ಮ ಅತ್ತೆ ಹೇಳ್ತಾರೆ. ಸರ್ ಜಮೀನು ವಿಚಾರಕ್ಕೆ ಏನು ನಾವು ಅದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಹೆಸರಲ್ಲಿ ಏನಿರಲಿಲ್ಲ, ಎಲ್ಲ ನಮ್ಮ ಮಾವನ ಮತ್ತೆ ಹೆಸರಲ್ಲೇ ಇತ್ತು, ಹಾಗಾಗಿ ನಾವೇನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರಲಿಲ್ಲ. ಒಟ್ಟಿನ ನೆಮ್ಮದಿ ಇಲ್ವಲ್ಲ, ಬೆಂಗಳೂರು ಕಡೆ ಹೋಗಿ ಜೀವನ ಮಾಡೋಣ, ಏನಾದರೂ ಸರಿ ನೀವೇನಾದ್ರು ಒಂದು ಫ್ಯಾಕ್ಟ್ರಿಗೆ ಹೋಗಿ ನಾನು ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂತ ನಾವು ಈ ಥರ ನಿರ್ಧಾರ ಮಾಡಿದ್ವಿ, ಬಿಟ್ಟು ಬೇರೆ ಜಮೀನು ಮಾರ್ಕೊಂಡೆಲ್ಲ ಹೋಗ್ತೀವಿ ಅಂತ ಅದೆಲ್ಲ ಸುಳ್ಳು ಸರ್. ನಮ್ಮ ಅತ್ತೆ ಹೇಳ್ತಿರೋದು ಆ ಥರ ಅಷ್ಟೇ. ಏನು ಕೆಲಸ ಮಾಡ್ತಿದ್ರು ನಿಮ್ಮ ಮನೆಯವರು? ಏನು ಕೆಲಸ ಮಾಡ್ತಿದ್ರು? ನಮ್ಮ ಮನೆಯವರು ವ್ಯವಸಾಯ. ನೀವೇನು ಮಾಡ್ತೀರಿ? ನಾವು ಹೌಸ್ ವೈಫು. ನಿಮ್ಮ ಮನೆಯವರು ಲೇಟಾಗಿ ಮದುವೆ ಆದ ಕಾರಣ? ಸರ್ ಹೆಣ್ಣು ಹುಡುಕಿದಾರೆ, ಎಲ್ಲೂ ಸಿಗಲಿಲ್ಲ, ಅದಕ್ಕೋಸ್ಕರ ಲೇಟಾಗಿ ಆಗೋದು. ಆಯ್ತು. ನಾಯಿ ಬಿಟ್ಟಿದೆ ಸರ್, ನಾನು ನಾಯಿ ಬಿಟ್ಟಿದೆ, ನಾನು ನಾಯಿ ಸಾಕಿದ್ದೀವಿ ನಮ್ಮ ಮನೇಲಿ ಒಂದು 6:30 ಅದಕ್ಕೆ ಬಿಡಬೇಕಾಯ್ತು, ಸ್ವಲ್ಪ ವಾಕಿಂಗ್ ಹೋಗಲಿ ಅಂತ ಬಿಟ್ಬಿಡ್ತೀನಿ, ಚೈನ್ ಎಲ್ಲ ಕಳಿಸಿ ಬಿಡ್ತೀನಿ. ಅದೇ ಸಮಯಕ್ಕೆ 6:30 ಬಿಟ್ಟನ ನಮ್ಮ ಮತ್ತೆ ಇನ್ನೂ ಎಮ್ಮೆ ಇಟ್ಕೊಂಬಂದಿರಲಿಲ್ಲ ಸರ್, ಎಮ್ಮೆ ಇಟ್ಕೊಂಬಂದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಬಟ್ ನನ್ಗೆ ಹೇಳ್ಬೋದಾಗಿತ್ತು ಯಾಕೆ ಬಿಟ್ಟೆ ನೀನು ಏನು ಅಂತ. ಅದನ್ನು ಬಿಟ್ಟು ಮಗ ಈಚೆಗಡೆ ಎಲ್ಲೋ ಹೊರಗಡೆ ಹೋಗಿದ್ರು, ಮಗ ಒಳಗೆ ಸಡನ್ನಾಗಿ ಬಂದ, ಬಂದ ತಕ್ಷಣ ನೀನೇನರು ಹಿಂಗೆಲ್ಲ ಮಾಡಿದ್ಲು, ನಾಯಿ ತಿನ್ಕೊಂಡಿದ್ರೆ, ನಾನು ತಿನ್ಕೊಂಡಿದ್ರೆ, ನಾನು ಸತ್ತೋಗ್ಬಿಟ್ಟಿದ್ರೆ, ನೀನೇನು ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಜಗಳ ತಗೊಳೋ ನಮ್ಮ ಮತ್ತೆ. ಅದಕ್ಕೆ ನಮ್ಮನೆ ನನಗೆ ಬೈದ್ರು ಯಾಕೆ ನಾಯಿ ಬಿಡೋಕೆ ಹೋಗಿದ್ದೆ ನೀನು ಅಂತ, ಅದಕ್ಕೆ ಟೈಮ್ ಆಗಿತ್ತು ಬಿಟ್ಟೆ ಅಂತ ನಾನು ಅಂದೆ. ಅದಕ್ಕೋಸ್ಕರ ಅಂದ್ಬಿಟ್ಟು ನಮ್ಮ ಅತ್ತೆ ಇದ್ರು ಕೆಟ್ಟಕ್ಕೆಲ್ಲ ಮಾತಾಡೋರು, ನಮ್ಮ ಮನೆಯವರು ಯಾಕೆ ಹಂಗೆಲ್ಲ ಬೈತಿ, ಅವಳಿಗೆಲ್ಲ ಏನು ಬೈಬಿಡ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಹಂಗಾಗಿ ಇಬ್ರಿಗೂ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಹೋದ್ರು ಅಷ್ಟೇ. ನೀ ಏ ನಮ್ಮ ಹಸ್ಬೆಂಡು ನಮ್ಮ ಮತ್ತೆ ಹೊಡಿಯೋಕೆ ಹೋದ್ರು, ನೀನು ಏನು ನನ್ನ ಮಿಸ್ಸಸ್ಗೆಲ್ಲ ಹಂಗೆಲ್ಲ ಅನ್ಬೇಡ ನೀನು, ಹಂಗೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೊಡಿಯೋಕೆ ಹೋದ್ರು, ನನಗೆ ಹೊಡಿಯೋಕೆ ಬತ್ತಿ ಎಂಟು ಮಾತು ಕೇಳ್ಕೊಂಡು ಅಂದ್ಬಿಟ್ಟು ನಮ್ಮ ಅತ್ತೆನೂ ಪರಕೆ ತಗೊಬಂದ್ರು. ತಗೊಬಂದಿದ್ದಕ್ಕೆ ನನ್ಗೆ ಹೊಡಿಯೋಕೆ ಬತ್ತಿ ನಾನು ಇಷ್ಟೆಲ್ಲ ಸಾಕಿರೋದಕ್ಕೆ ನೀನೇ ಹೋಗಿ ಸಾಯೋ ಅಂತ ನಮ್ಮ ಮತ್ತೆ ಅಂದರು. ನಾನು ಯಾಕೆ ಸಾಯೋ, ನೀನು ಸಾಯಿ ಅಂತ ನಮ್ಮ ಹಸ್ಬೆಂಡ್ ಅಂದರು. ಹಿಂಗೆ ಹಿಂಗೆ ಅವರಿಬ್ರಿಗೆ ಜಗಳ ಆಯಿತು, ಮನೆ ಬಿಟ್ಟು ಹೋದವ್ರು ಮತ್ತೆ ಬರಲಿಲ್ಲ, ನಾವು ಫೋನ್ ಟ್ರೈ ಮಾಡಿದ್ವಿ, ಬೆಳಗ್ಗೆ ನಮ್ಗೆ ವಿಷಯ ಗೊತ್ತಾಯಿತು. ಯಾವಾಗ ಹೋಗಿದ್ದು ಮನೆ ಬಿಟ್ಟೆ ಅವರು? 7:00 ಏಳು ಕಾಲಲ್ಲಿ ಹೋದ್ರು ಸರ್ ಮನೆ ಬಿಟ್ಟು. ಹ್ಞೂ, ನೈಟು ನಮ್ಮಿಬ್ರು ಮಧ್ಯೆ ಏನು ಅದರ ಸಮಸ್ಯೆಗಳಿಲ್ಲ ಸರ್, ಚೆನ್ನಾಗೇ ಇದ್ವಿ. ಇಷ್ಟು ವರ್ಷ ಆದ್ಮೇಲೆ ಅವರು ಮದ್ವೆ ಆಗಿದ್ದೀನಿ ಅಂತ ತುಂಬಾನೇ ಚೆನ್ನಾಗಿದ್ವಿ. ನಾನು ನಮ್ಮ ಹಸ್ಬೆಂಡ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವಿಬ್ರು ಚೆನ್ನಾಗೇ ಇದ್ವಿ, ಅದರಲ್ಲೆಲ್ಲ ಎರಡನೇ ಮಾತೇ ಇಲ್ಲ ಸರ್. ಅದೇ ನಮ್ಮ ಮತ್ತೆ ಹಂಗಂತ ಹೇಳ್ತಾ ಇದಾರೆ ಅಷ್ಟೇ. ನಾನು ನಮ್ಮ ಮತ್ತೆ ಮೇಲೆ ಹೇಳ್ತಿದ್ದೀನಿ, ನಮ್ಮ ಮತ್ತೆಯಿಂದ ನಮ್ಮ ಹಸ್ಬೆಂಡ್ ಹಿಂಗೆ ಹೋಗ್ಬೇಕಾದ ಕಾರಣನೇ ಅವರು ನಮ್ಮ ಮತ್ತೆನೆ. ಹ್ಞೂ, ಅಷ್ಟೇ. ಹ್ಞೂ ಸರ್, ಮಾಡಿದ್ವಿ ಮಾಡಿದ್ವಿ ಊಟ ಎಲ್ಲ ಹಾಕ್ಸಿರಲಿಲ್ಲ, ನಾವು ಗ್ರ್ಯಾಂಡಾಗಿ ಮಾಡಿದ್ವಿ. ಹ್ಞೂ, ಮಾಡಿದ್ವಿ. ನಾನು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು, ಇದೇ ಫಸ್ಟ್ ಮೊದಲನೇ ಮದುವೆ ಆದ್ಮೇಲೆ ಮೊದಲನೇ ವರ್ಷ ಬರ್ಡೇ ಅಂದ್ಬಿಟ್ಟು ಗ್ರ್ಯಾಂಡಾಗೆ ಮಾಡಿದ್ವಿ. ಲಾಸ್ಟ್ ಆಗಿ ನಿಮ್ಮ ಮನೆಯವ್ರನ್ನ ನೀವು ಮಾತಾಡ್ಸಿದ್ದೆ ಅವಾಗ? ನಿನ್ನೆ ಮಧ್ಯಾಹ್ನ ಸರ್, ಒಂದು 1:30 1:30 ಏನು ಹೇಳಿದ್ರು? ಏನು ಹೇಳಿಲ್ಲ ಸರ್, ಅವ್ರಿಗೆ